ಹಾಯ್ ಹೆಲೋ, ವೆಲ್ಕಮ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತಂತೂ ನಾನು ಹೊರಗಡೆ ಇಳಿದು ನಾನು ವೀಡಿಯೋಸ್ ಮಾಡೋದಿಲ್ಲ, ಸಿಟ್ಟವ್ರದ್ದಲ್ಲಿ ನಿಂತ್ಕೊಂಡು ಹೀಗೆ ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಅಷ್ಟು ಮಳೆ ಬರ್ತಾ ಉಂಟು ಆಯಿತಾ, ಇವತ್ತು ಮಳೆ ಇಲ್ಲ ಅಂತೇಳಿ ಜೋರು ಎಲ್ರಿಗೊಂದು ಕಂಪ್ಲೇಂಟ್ ಆಗಿತ್ತು. ಈ ಬಿಸಿಲಲ್ಲಿ ಮಲ್ಲಿಗೆ ರೇಟ್ ಸಹ ಇಲ್ಲ, ಏನಿಲ್ಲ, ಯಾಕೆ ಮಲ್ಲಿಗೆ ಗಿಡ ಮಾಡೋದು, ತುಂಬ ಕಮೆಂಟ್ಸ್ ವೀಡಿಯೋಸ್ ಎಲ್ಲ ಬರ್ತಿತ್ತು. ನಾವು ಹಾಗೇ ಸೈಲೆಂಟಾಗಿ ಇದನ್ನು ನೋಡ್ತಾ ಇದ್ವಿ. ಸೊ ಇನ್ನು ಎಲ್ಲ ಸಬ್ಸ್ಕ್ರೈಬರ ಒಂದು ಕ್ವಶನ್ ಇರ್ಬೋದು, ಇವಾಗ ಮಲ್ಲಿಗೆನೇ ಆಗ್ತಿಲ್ಲ ಮೇಡಮ್, ಏನು ಮಾಡಬೇಕು ಹೇಳಿ. ಅಂದರೆ ಈ ವಿಪರೀತ ಮಳೆಗೆ ಮಲ್ಲಿಗೆ ಕಮ್ಮಿ ಆಗೋದು, ಮಲ್ಲಿಗೆ ಗಿಡಕ್ಕೆ ಬೇಕಾದ್ದು ವಿಪರೀತ ಬಿಸಿಲು, ಅದು ನಿಮಗೆ ಅನುಭವಕ್ಕೆ ಬಂದಿರ್ಬೋದು. ಇವಾಗ ಈ ಬಿಸಿಲಿಗೆ ಎಷ್ಟೊಂದು ಮಲ್ಲಿಗೆ ಆಗಿದೆ, ಎಲ್ಲರ ಮನೆಯಲ್ಲಿ ಸಹ ಜಾಸ್ತಿ ಮಲ್ಲಿಗೆ ಆಗಿದೆ, 100 ರೂಪಾಯಿಯ ತನಕ ಮಲ್ಲಿಗೆ ರೇಟ್ ಬಂದಿದೆ, ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ. ಇನ್ನು ನೋಡಿ, ಇನ್ನು ಮಳೆ ಶುರು ಆಯಿತು, ಇನ್ನು ಹೆವಿ ರೇಟ್ ಬರ್ತದೆ ನೋಡಿ. 2100 ಅಲ್ವಾ ಹೈಯೆಸ್ಟ್ ರೇಟ್ ಅಂತ ಹೇಳಿದರೆ, ಅಷ್ಟು ಅಮೌಂಟ್ ಬರ್ತದೆ. ಆದರೆ ಏನು ಮಾಡೋದು, ಒಂದು ಚೆಂಡು ಮಲ್ಲಿಗೆ ಸಿಗುವುದೇ ಕಷ್ಟದಲ್ಲಿ ಈ ಟೈಮಲ್ಲಿ. ಯಾಕೆಂತ ಹೇಳಿದರೆ, ಗೊಬ್ಬರ ಹಾಕಿದರೆ ನೀರು ವಿಪರೀತ ಮಳೆ ಬಂದು ಎಲ್ಲ ಬಸ್ತು ಹೋಗ್ತದೆ ಅಲ್ವಾ. ಆವಾಗ ನಾವು ಈ ಟೈಮಲ್ಲಿ ಗೊಬ್ಬರ ಹಾಕುವಾಗ ನೋಡಿಕೊಂಡೇ ಹಾಕಬೇಕು, ಸುಮ್ಮನೆ ಹಾಕಿ ವೇಸ್ಟ್ ಮಾಡಬಾರ್ದು. ಜಾಸ್ತಿ ಮಳೆ ಬೀಳುವ ಟೈಮಲ್ಲಿ ಗೊಬ್ಬರ ಹಾಕಲೇಬಾರ್ದು, ಎಷ್ಟು ಸಿಗ್ತದೋ ಅಷ್ಟು ಫಸಲನ್ನು ತೆಗೆಯುವ ನಾವು ಅಷ್ಟೇ. ಮತ್ತು ಇವಾಗ ಶುರುವಾದಷ್ಟು ಈ ಸಲ ಜಾಸ್ತಿ ಮಳೆ ಉಂಟು ಅಂತೆಲ್ಲ ಹೇಳ್ತಿದ್ರು, ನೋಡಬೇಕು ಇನ್ನು ಯಾವ ಥರ ಉಂಟು ಹೇಳಿ. ಇವಾಗ ನಾನು ಇದು ಕಟ್ ಮಾಡಿಟ್ಟ ಗಿಡ ನೋಡಿ, ಇಲ್ಲಿ ಹೊರಗಿಟ್ಟದೆಲ್ಲ ಒತ್ತೊಂದು ಸಲ ಹೇಳಿ ನಿಮಗೆ, ಕಟ್ ಮಾಡಿದೆ ನಾನು, ಅದು ಚಿಗುರಿ ಸೆಟ್ಟಾಗಿ ನಿಂತಿದೆ ಮೊಗ್ಗು ಬಿಡಲಿಕ್ಕೆ. ದೇವರಿಗೆ ಗೊತ್ತಿನ ಎಷ್ಟು ಮೊಗ್ಗು ನನಗೆ ಸಿಗ್ತದೆ ಅಂತೇಳಿ. ಕಳೆದ ವರ್ಷದಲ್ಲಿ ಇದೇ ಥರ ನಾನು ಕಟ್ ಮಾಡಿ ಇದೇ ಮೊಗ್ಗು ಈ ಥರ ಬಂದು ಲಾಸ್ಟಿಗೆ ನನಗೆ ಕೊಯ್ಯಲಿಕ್ಕೆ ಸಿಗಲಿಲ್ಲ ಆಯಿತಾ. ಆ ಒಂದು ಹೆದರಿಕೆ ಸಹ ಉಂಟು ನನಗೆ, ಯಾಕೆ ನಾನು ವೆಯ್ಟ್ ಮಾಡ್ತಿದ್ದೆ ನನಗೆ ಮಲ್ಲಿಗೆ ಇನ್ನು ಸಿಗ್ತದೆ ಅಂತ. ಕೊಯ್ಯುವ ಕಮ್ಮಿನೇ ಮಲ್ಲಿಗೆ ಸಿಗುವಂಥದ್ದು. ಯಾಕೆ ನೋಡಿ, ಹುಳ ಬರಲಿಕ್ಕೆ ಶುರುವಾಯಿತು ನೋಡಿ ಅದಕ್ಕೆ. ಅದು ಹುಳ ಗೊತ್ತಾಗೋದಿಲ್ಲ ನಮಗೆ, ಈ ಮಳೆಗೆ ನಾವು ಜಾಸ್ತಿ ಗಿಡದ ಹತ್ರನೇ ಇರುವುದಿಲ್ಲಲ್ಲ, ಹಾಗಾದ್ರೆ ಗೊತ್ತಾಗೋದಿಲ್ಲ ಅದರಲ್ಲಿ ಹುಳ ಬಂದು ಕೂತರೂ ಗೊತ್ತಾಗೋದಿಲ್ಲ ನಮಗೆ. ಎಲ್ಲ ಕೊಳ್ತೋಗ್ತದೆ, ಆ ಮೊಗ್ಗುಂಟಲ್ಲ ಅಲ್ಲಿ ಕೊಳ್ತು, ಅಲ್ಲಿ ಅದರಲ್ಲಿ ಹುಳ ಆಗ್ತದೆ, ಅದು ಸ್ಪ್ರೆಡ್ ಆಗ್ತದೆ. ಹಾಗಾಗಿ ಮತ್ತು ಮಲ್ಲಿಗೆ ಗಿಡದ ಮೇಂಟೆನೆನ್ಸ್ ಸಹ ಹಾಗೆ. ಈ ಮಲ್ಲಿಗೆ ಗಿಡ ಒಂದು ಬಾಡಲಿಕ್ಕೆ ಬಾಡುದು ಅಂತ ಹೇಳಿದ್ರೆ ಒಂದು ಕೊಳೆತು ಹೋಗುವಂಥ ಆ ಒಂದು ಮಟ್ಟಕ್ಕೆ ಬಂದರೆ ಏನು ಮಾಡಬೇಕು ಅಂತ ಹೇಳಿದರೆ, ತಕ್ಷಣವೇ ಪಾಟಲ್ಲಿರುವ ಗಿಡವನ್ನು ಅಂದರೆ ಮಳೆ ಬೀಳದಂಥ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅದನ್ನು, ಅಂಥ ಗಿಡವನ್ನು. ಪಾಟಿದ್ದ ಗಿಡವನ್ನು ಬಿಡಿ, ಏನಾಗುವುದಿಲ್ಲ ಅದು, ಅದು ಹಾಗೆ ಇರ್ತದೆ, ಮತ್ತೆ ಮಳೆ ನಿಂತ ತಕ್ಷಣ ರಿಕವರ್ ಆಗಿ ಬರ್ತದೆ. ಬಟ್ ಈ ಚಿಕ್ಕ ಚಿಕ್ಕ ಗಿಡ ನೆಟ್ಟದ್ದೆಲ್ಲ ಉಂಟಲ್ಲ, ಕೊಳೆತು ಹೋಗುವಂಥ ಸಾಧ್ಯತೆಯೇ ಜಾಸ್ತಿ ಇದೆ. ಸೊ ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಆ ಗಿಡವನ್ನು ಚೆನ್ನಾಗಿ ನೋಡಿಕೊಳ್ಬೇಕಾಗ್ತದೆ. ಆಗ ಅದನ್ನು ನೋಡಿದ್ದೀನಿ, ಬೇರೆ ಹೂ ಆಯಿತಾ, ಅರಳಿ ಹೂ ನೋಡಿ, ಒಳ್ಳೆ ಮಳೆ ಬಂದಿದೆ, ಕಷ್ಟವೂ ಎಲ್ಲ ಹೋಯ್ತು. ಗಿಡ ನೋಡೋ ಬೇಜಾರಾಗ್ತದೆ. ನಾನು ಇದಕ್ಕೆ ಇದು ರಿಪೋರ್ಟ್ ಮಾಡಿದ್ದು ನೋಡಿ, 45 ಲೀಟರಲ್ಲಿ ರಿಪೋರ್ಟ್ ಮಾಡಿದ್ದು. ಅದರ ಅಡಿಗೆ ನಾನು ಬ್ರಿಕ್ಸ್ ಏನು ಇಡಲಿಲ್ಲ, ಎಲ್ಲ ತಂದಿರ್ತಿದ್ದೇನೆ ಹಾಗೇ ಉಂಟು, ಇಡಲಿಲ್ಲ ಅಂದರೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಇನ್ನು ಬೇಗ ಅದನ್ನು ಇಡಬೇಕಾಗ್ತದೆ. ಬ್ರಿಕ್ಸ್ ಇನ್ನು ಮಳೆಗಾಲದಲ್ಲೆಲ್ಲ ಬ್ರಿಕ್ಸ್ ಇಡಬೇಕು, ಓವರ್ ಮಳೆ ಬಂದು ನೀರೆಲ್ಲ ನಿಲ್ತದೆ ನೋಡಿ, ಪಾಟಿನ ಅಡಿಯಲ್ಲಿ ನೀರೆಲ್ಲ ನಿಲ್ಬಾರ್ದು. ಮತ್ತು ಈ ಹುಲ್ಲೆಲ್ಲ ನೋಡಿ, ಹುಲ್ಲು ಬರಲಿಕ್ಕೆ ಶುರು ಆಯಿತು ನೋಡಿ. ನಾವು ನೆಲದಲ್ಲಿ ನೆಟ್ಟರೆ ಆಗೋದು, ನೆಲದಲ್ಲಿ ಪಾಟಲ್ಲಿಟ್ಟೆ ನಮಗೆ ಇಷ್ಟು ಕಷ್ಟ ಆಗ್ತದೆ, ಇನ್ನು ನೆಲದಲ್ಲಿ ನೆಟ್ಟವರು ಎಷ್ಟೊಂದು ಕಷ್ಟ ಆಗಿದ್ದಿಲ್ಲ. ಅದರ ಬುಡದಲ್ಲಿ ನೀರು ನಿಲ್ಲುವಂಥದ್ದು ಅಂಥ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಬರ್ತದೆ. ನನ್ನ ಪ್ರಕಾರ ಪಾಟಲ್ಲಿ ನೆಡುವಂಥದ್ದು ಬೆಸ್ಟ್ ಆಯಿತಾ. ಈ ಥರ ಗ್ರೋ ಬ್ಯಾಗಲ್ಲಿ ನೆಟ್ಟಂತಲ್ಲ ತುಂಬಾ ಒಳ್ಳೆಯದು, ಮಳೆಗಾಲದಲ್ಲೆಲ್ಲ ತುಂಬ ಸೇಫ್ಟಿ, ಅದು ಜಾಸ್ತಿ ನೀರು ನಿಲ್ಲುವುದಿಲ್ಲ ಅಲ್ಲ, ಬಸ್ತು ಹೋಗ್ತದಲ್ಲ ಅದು, ಅದರಲ್ಲಿ ಹೋಲಲ್ಲಿರೋ ಕಾರಣ ನೀರು ನಿಲ್ಲುವುದಿಲ್ಲ. ಮತ್ತು ಹುಲ್ಲು ಸಹ ಹಾಗೆ ಕೆಳಗೆ ಆದ್ರದಷ್ಟು ಕೆಳಗೇನಲ್ವ, ಮೇಲೆ ತನಕ ಬರುವುದಿಲ್ಲ ಅಲ್ಲ ಹೇಗಾದರೂ ಸಹ. ಸೊ ಹಾಗಾದರೆ ನನ್ನ ವೀಡಿಯೋಸನ್ನು ಇಲ್ಲಿ ವೈಂಡ್ ಅಪ್ ಮಾಡ್ತೇನೆ. ನಾನು ಜಸ್ಟ್ ಒಂದು ಸಿಟ್ಔಟಲ್ಲಿ ಇಲ್ಲಿ ಹೊರಗಡೆ ಇದ್ದ ಗಿಡ ಇದ್ದ ಕಾರಣ ನನಗೆ ಇದು ನೋಡಿ, ನಾನು ಟ್ರಿಮ್ ಮಾಡಿದ್ದೇನೆ, ಚಿಗುರಿ ಬರ್ತಾ ಉಂಟಷ್ಟೇನು, ಹೇಗೆ ವರ್ಕೌಟ್ ಆಗ್ತದೆ ಗೊತ್ತಿಲ್ಲ, ನೋಡುವ. ಚೆನ್ನಾಗಿದೆ ಗಿಡ ಎಲ್ಲ ಚೆನ್ನಾಗಿದೆ. ಇದೇ ಥರ ಒಂದು ಬಿಟ್ಟು ಮಳೆ ಬಂದರೆ ಪರವಾಗಿಲ್ಲ, ಹೆವಿ ಮಳೆ ಬಂದರೆ ಮಾತ್ರ ಕಷ್ಟ ಆಗುವಂಥದ್ದು.